ಹರೇ ಶ್ರೀನಿವಾಸ. ಹರಿದ್ವಾರದಿಂದ ಬದರಿಗೆ ನಮ್ಮ ಪ್ರಯಾಣ ಶುರುವಾಗಿದೆ. ಹರೇ ಶ್ರೀನಿವಾಸ. ನೋಡಿ, ನಾವಿವಾಗ ಬದರಿಗೆ ಹೋಗ್ತಾ ಇದ್ದೀವಿ. ಹೇಗೆ ಅಂದ್ರೆ, ಹರಿದ್ವಾರದಿಂದ ಬದರಿಗೆ ನಾವು ಪ್ರಯಾಣ ಬೆಳೆಸ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ, ತುಂಬಾ ಕಡಿದಾದ ಜಾಗ, ತುಂಬಾ ಕಷ್ಟ, ಸುಲಭ ಮಾರ್ಗ ಅಲ್ಲ ಬದರಿಗೆ ಹೋಗೋದು. ಯಾವ ಜೀವನದ ಪುಣ್ಯನೋ ಏನೋ, ನಾವು ನೀವು ಹೋಗ್ತಾ ಇದೀವಿ. ನಾವು ಹರಿದ್ವಾರ ಬಸ್ಸಲ್ಲಿ ಕೂತ್ಕೊಂಡ್ರೆ ನಾರಾಯಣ ಸ್ಮರಣೆ ಬಿಟ್ಟು ಬೇರೆ ಯಾವ ಮಾತನ್ನು ಕೂಡ ನಾವು ಆಡಬಾರ್ದು. ನಾರಾಯಣ ಸ್ಮರಣೆ ಮಾಡ್ತಾ ಇರಬೇಕು. ಯಾಕೆ ಅಂತಂದ್ರೆ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಗೋವಿಂದ ಸ್ಮರಣೆ, ನಾರಾಯಣ ಸ್ಮರಣೆ, ಕೃಷ್ಣ ಸ್ಮರಣೆ ಮಾಡ್ತಾನೆ ಇರ್ಬೇಕು. ತೀರ್ಥ ಸಲಿಲಸ್ಯ ಸಮಂಭ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಪದುಕ್ತಿ ಸದೃಶಂ ಹಿತ ರೂಪಂ ಅಂತ. ಈ ಕ್ಷೇತ್ರ ಬದರಿಕಾಶ್ರಮ ಅನ್ನುವಂಥ ಕ್ಷೇತ್ರ ಏನಿದೆ, ಇಲ್ಲಿರುವಂತಹ ದೇವರಿಗೆ ಸಮಾನವಾದ ದೇವರು ಜಗತ್ತಿನಲ್ಲಿ ಇಲ್ಲ. ಈ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ. ಇಲ್ಲಿ ಹರಿಯುವ ತೀರ್ಥಕ್ಕೆ ಸಮಾನವಾದ ತೀರ್ಥ ಮತ್ತೊಂದಿಲ್ಲ. ತೀರ್ಥ ನೋಡಬೇಕು. ಇಲ್ಲಿ ಅಲಕನಂದ ಅಂತ ಹರಿತಾಳೆ. ಈ ಅಲಕೆಗೆ ಸಮಾನವಾದಂಥ ತೀರ್ಥ ಮತ್ತೊಂದಿಲ್ಲ. ಅವಳೇ ಗಂಗೆಯಾಗಿ ಹರಿದ್ವಾರದಲ್ಲಿ ಹರಿತಾಳೆ. ಎಲ್ಲೆಲ್ಲಿ ಸಂದು ಗೊಂದಲು ಕಾಣಿಸುತ್ತೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಹರಿದು ಹೋಗಿದ್ದಾಳೆ ಈ ಗಂಗೆ. ಆ ಕಡೆ ಇರುವಂಥ ಬೆಟ್ಟ ನರಬೆಟ್ಟ ಅಂತ ಹೇಳುತ್ತಾರೆ. ಆ ಕಡೆ ಇರುವಂಥದ್ದು, ಈ ಕಡೆ ಇರುವಂಥದ್ದು ನಾರಾಯಣ ಬೆಟ್ಟ, ನರನಾರಾಯಣ ಬೆಟ್ಟ. ನರ ನಾರಾಯಣ ಪರ್ವತ ಯೋಗ ಮಧ್ಯೆ ಅಲಕನಂದ ತೀರೆ ಬದರಿಕಾಶ್ರಮ. ಈಗ ಬದರಿಕಾಶ್ರಮದಲ್ಲಿ ಭಗವಂತ ನೆಲೆಗಿಟ್ಟಿದ್ದಾನೆ. ನಾರಾಯಣನಾಗಿ ಪರಮಾತ್ಮನೇ ಜಗತ್ತಿಗೆ ತಪಸ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೋಸ್ಕರ ಇಲ್ಲಿ ತಪಸ್ಸನ್ನು ಮಾಡಿದಂಥ ಒಂದು ದಿವ್ಯವಾದ ಕ್ಷೇತ್ರ. ಇಡೀ ಭೂಮಂಡಲದಲ್ಲಿ, ಭೂಮಂಡಲವೇ ಒಂದು ಮನೆ ಅಂತಾದರೆ, ಆ ಮನೆಯಲ್ಲಿರುವಂಥ ದೇವರ ಕೋಣೆ ಯಾವುದು ಅಂತ ಹೇಳಿದರೆ ಅದು ಬದರಿಕಾಶ್ರಮ ಅಂತ ಹೇಳುತ್ತಾರೆ. ಹಾಗೆ ಬದರಿಕಾಶ್ರಮಕ್ಕೆ ಜೀವನದಲ್ಲಿ ಒಮ್ಮೆಯಾದರೂ ಬರಬೇಕು ಅಂತ ಹೇಳಿದ್ದಾರೆ. ಒಮ್ಮೆಯಾದರೂ ಬಂದು ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಬೇಕು, ದೇವರ ದರ್ಶನವನ್ನು ಮಾಡಬೇಕು, ಅಲಕನಂದ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು. ಇಂಥ ಒಂದು ಧನ್ಯತಾ ಭಾವವನ್ನು ಜೀವನದಲ್ಲಿ ಸದಾ ಭಗವಂತ ಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಸಾಕ್ಷಾತ್ ಅಲಕಾ ನದಿಗೆ ಗಂಗೆ ಪೂಜೆ ಮಾಡೋ ಭಾಗ್ಯ ನನಗೂ ನಿಮಗೂ ಕೊಟ್ಟಿದ್ದಾನೆ. ಭಕ್ತಿಯಿಂದ ಮಾಡಿ ಗಂಗಾದೇವಿ ಪೂಜೆನ, ಭಕ್ತಿಯಿಂದ ಮಾಡಿ. ಆದ್ರೆ ಕೊನೆಗೆ ಮಧ್ವಾಚಾರ್ಯರು, ಅವ್ರ ಮೂರ್ತಿ ಇಲ್ದಿದ್ರು ಕೂಡ ಮಧ್ವಾಚಾರ್ಯ ಅವರ ಶಾಸ್ತ್ರ ರೂಪದಲ್ಲಿದ್ದಾರೆ. ಅದಕ್ಕೆ ಮಧ್ವಾಚಾರ್ಯರು ಬರೆದಂತ ಈ ಕ್ಷೇತ್ರದ ಮಹಿಮೆಯನ್ನು ಹೇಳಿರುವಂತ ಒಂದು ಶ್ಲೋಕ, ಆ ಶ್ಲೋಕವನ್ನು ಕೆತ್ತನೆ ಮಾಡಿಸಿ ಆ ಕೆತ್ತನೆಯನ್ನು ಇಲ್ಲಿ ಹಾಕ್ಸಿದ್ರು ಒಳಗಡೆ ಎಲ್ಲ. ಬರ್ರಿ, ತೋರಿಸ್ತೀನಿ ನಿಮಗೆಲ್ಲ. ಬದರಿ ನಾರಾಯಣದ ದೇವಸ್ಥಾನದ ಪ್ರಾಕಾರದಲ್ಲಿದ್ದೀವಿ. ಜೈ ಬದರಿ ವಿಶಾಲ್, ಜೈ ಬದರಿ ವಿಶಾಲ್, ಜೈ ಬದರಿ ವಿಶಾಲ್. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಮಧ್ವಾಚಾರ್ಯ ಹೇಳಿದಂಥ ಶ್ಲೋಕ ಇದನ್ನ ನಮ್ಮ ಪೇಜಾವರ ಸ್ವಾಮಿಗಳು ವಿಶ್ವೇಶತೀರ್ಥರು ಪರಮ ಪೂಜ್ಯರು ಅವರು ಬದರಿನಾರಾಯಣ ಕ್ಷೇತ್ರದಲ್ಲಿ ಮಧ್ವಾಚಾರ್ಯ ಹೇಳಿದಂಥ ವಾಕ್ಯವನ್ನು ಇಲ್ಲಿ ಹಾಕ್ಸಿದ್ದಾರೆ. ಗೋವಿಂದ ಹರೇ ಶ್ರೀನಿವಾಸ. ಇಲ್ಲಿಂದ ಹೋದ್ರೆ ಒಳಗಡೆ ಬದ್ರಿನಾರಾಯಣ ದರ್ಶನ ನಮಗೆ ಆಗುತ್ತೆ. ಒಳಗಡೆ ಕ್ಯಾಮ್ರಾ ನಾಟ್ ಅಲೌಡ್. ಪ್ರಕೃತಿಯ ಸೌಂದರ್ಯ ನೋಡಿ. ಈ ಕಡೆ ಇಲ್ಲಿ ಹೋದ್ರೆ ಘಂಟಾಕರ್ಣ ಇರ್ತಾನೆ, ಕ್ಷೇತ್ರ ಸ್ವಾಮಿ. ಇದು ಬದ್ರಿನಾರಾಯಣ. ಬದ್ರಿನಾರಾಯಣ ಆ ಕಡೆ ಇರೋದು, ಲಕ್ಷ್ಮೀ ದೇವಿ ಇರ್ತಾಳೆ. ಗೋವಿಂದ ಹರೇ ಶ್ರೀನಿವಾಸ.
ಈಗ ನಾರಾಯಣ ದರ್ಶನಕ್ಕೆ ನೋಡಿ, ಇದು ಬದರಿ ನಾರಾಯಣ ದೇವಸ್ಥಾನ. ಒಳಗಡೆ ನಾರಾಯಣ ಇರ್ತಾನೆ, ಅದ್ರ ಮುಂದೆನೆ ಬ್ರಿಡ್ಜು, ಅದ್ರ ಕೆಳಗಡೆ ಅಲಕೆ ರಭಸದಿಂದ ಧುಮ್ಮಿಕ್ಕಿ ಹರಿತಾ ಇರ್ತಾಳೆ. ಎಲ್ಲರೂ ದರ್ಶನ ಮಾಡಿ ಗೋವಿಂದ. ಇಂಥ ನದಿಯಲ್ಲಿ ಮಧ್ವಾಚಾರ್ಯರು ಬೆಳಗ್ಗೆ 4 ಗಂಟೆಗೆ ಎದ್ದು ಮಧ್ಯದಲ್ಲಿ ನಿಂತು ಚಾತುರ್ಮಾಸ ಕಾಲದಲ್ಲಿ ಸ್ನಾನ ಮಾಡ್ತಾ ಇದ್ರು ಅಂತ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಹರೇ ಶ್ರೀನಿವಾಸ, ಸ್ನಾನ ಪುನರ್ದರ್ಶನ ನಾರಾಯಣ ಗೋವಿಂದ. ಎಲ್ಲರೂ ಭಕ್ತಿಯಿಂದ ಬದ್ರಿನಾರಾಯಣ ದರ್ಶನ ಮಾಡ್ತಾ ಇದ್ದೀರಾ. ಎಲ್ಲರೂ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ ಬದ್ರಿನಾರಾಯಣ ಹತ್ರ ಹೋಗಿ ಜೈ ಬದ್ರಿ ವಿಶಾಲ್, ಜೈ ಬದ್ರಿ ವಿಶಾಲ್, ಜೈ ಬದ್ರಿ ವಿಶಾಲ್ ಅಂತ ಭಕ್ತಿಯಿಂದ ಹೇಳಿ ಹರೇ ಶ್ರೀನಿವಾಸ. ಎಲ್ರು ಬದ್ರಿ ದರ್ಶನ ಮಾಡಿದ್ರ ಇವಾಗ ಮಾನಗ್ ಹೋಗ್ತಾ ಇದೀವಿ. ಇವಾಗ ನೀವು ನೋಡ್ತಿರೋ ಊರು ಮಾನ, ಬದ್ರಿಯಿಂದ 1/2 ಗಂಟೆ ಪ್ರಯಾಣ. ನೋಡಿ ಇವಾಗ ನಾವು ಭೀಮ್ ಪೂಲು ಮತ್ತೆ ಸರಸ್ವತಿ ನದಿ ನೋಡಕ್ಕೆ ಹೋಗ್ತಾ ಇದೀವಿ. ಮಾನದಿಂದ ಭೀಮ್ ಪೂಲ್ ಸರಸ್ವತಿ ನದಿ ನೋಡಕ್ಕೆ ನಾವು ಕಾಲ್ ದಾರಿಲೇ ಹೋಗ್ಬೇಕು, ವೆಹಿಕಲ್ ಎಲ್ಲ ಹೋಗಲ್ಲ. ನೀವು ನೋಡ್ತಿರೋ ಸ್ಥಳ ತುಂಬಾ ರಮಣೀಯವಾದದ್ದು. ದೇವರ ಸೃಷ್ಟಿ ನೋಡಿ ಎಂತಹದ್ದು, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತೆ ಈ ಜಾಗ ನಿಮಗೆ ನೋಡಕ್ಕೆ ಸಿಗಲ್ಲ. ನಾವೀಗ ಹೋಗ್ತಾ ಇದೀವಿ ಸರಸ್ವತಿ ನದಿ ನೋಡಕ್ಕೆ. ತುಂಬಾ ಚಳಿ ಇದೆ, ನೋಡೋಣ ಬನ್ನಿ. ಹತ್ತಿರ ಎಷ್ಟು ರಭಸದಿಂದ ಕೋಪವಾಗಿ ಹರಿತಾ ಇದ್ದಾಳೆ ನೋಡಿ ಸರಸ್ವತಿ ನದಿ. ಯಾಕೆ ಅಂತ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯ ನಿಮಗೆ ಹೇಳ್ತಾರೆ, ವಿವರಿಸ್ತಾರೆ, ಕೇಳೋಣ ಬನ್ನಿ. ಹೇಳಿ ಆಚಾರ್ಯ. ಆ ಸಂದರ್ಭದಲ್ಲಿ ಕುಲಸ್ಥರು ನದಿ ತೀರದಲ್ಲೇನೆ ಅವರು ತಪಸ್ಸನ್ನು ಮಾಡ್ತಿರ್ತಾರೆ. ಅವಳು ಹುಮ್ಮಸ್ಸಿನಿಂದ ಹರಿಯುವಾಗ ನೀರು ಸಿಡಿಯುತ್ತೆ ಅವರಿಗೆ. ಸಿಡಿದದ್ದಕ್ಕೆ ಸಿಟ್ಟು ಮಾಡಿಕೊಂಡು ನನ್ನ ತಪಸ್ಸಿಗೆ ಭಂಗ ತಂದಿದ್ದೀನಿ ನೀನು ಅಂತ, ಇನ್ಮೇಲೆ ನೀನು ಯಾರ ಕಣ್ಣಿಗೂ ಕಾಣದಂತೆ ಹರಿಬೇಕು ನೀನು ಅಂತ, ಗುಪ್ತಗಾಮಿನಿಯಾಗಿ ಹರಿ ಅಂತ ಹೇಳಿದರು. ಆವತ್ತಿನಿಂದಲೂ ಕೂಡ ಗಂಗೆಯ ಜೊತೆಗೆ ಸೇರಿಕೊಂಡು ಒಳಗಿಂದ ಹರಿತಾಳೆ. ಆದರೆ ನಮಗೆ ಕಾಣಿಸುವಂತಹದ್ದು ಅವಳ ಹರಿವು ಈ ಮಾನ ಎನ್ನುವಂಥ ಬದರಿಕಾಶ್ರಮಕ್ಕೆ ಬಂದು, ಅಂದರೆ ಬದರಿ ಕ್ಷೇತ್ರಕ್ಕೆ ಬಂದು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಭಾರತ ದೇಶದ ಮೊದಲ ನಾಡು ಅಥವಾ ಭಾರತ ದೇಶದ ಮೊದಲ ವಿಲೇಜ್ ಅಂತ ಕರೀತಾರಲ್ಲ ಗ್ರಾಮ, ಅಂತ ಒಂದು ಗ್ರಾಮದಲ್ಲಿ ಈ ನದಿ ಅನ್ನೋದು ಹರಿಯುತ್ತೆ. ಇಲ್ಲಿ ಮಾತ್ರ ಕಾಣಿಸುತ್ತೆ, ಉಳಿದಂತೆ ಎಲ್ಲೂ ಕಾಣಿಸೋದಿಲ್ಲ. ಹೀಗೆ ಹರಿದಂತ ನದಿ ಸರಸ್ವತಿ ನದಿ. ಎಷ್ಟೋ ಜನಕ್ಕೆ ಸರಸ್ವತಿ ನದಿ ಏನು ಅಂತಾನೆ ಗೊತ್ತಿರಲ್ಲ, ಗುಪ್ತಗಾಮಿನಿಂದ ಯಾಕೆ ಕರೀತಾರೆ ಅಂತ ಗೊತ್ತಿಲ್ಲ. ಈಗ ಎಷ್ಟು ರಭಸದಿಂದ ಬಂದಿರೋ ನದಿ ಎಲ್ಲಿ ಎಂಡ್ ಅನ್ನೋದೇ ಗೊತ್ತಿಲ್ಲ. ನೋಡಿದ್ರ ದೇವ್ರ ಸೃಷ್ಟಿ ಹೆಂಗಿದೆ ಅಂತ ತುಂಬಾ ಗಮನಿಸಿ ನೋಡಿ ಹರೇ ಶ್ರೀನಿವಾಸ. ಇಲ್ಲಿ ತನಕ ಬಂದ್ರೆ ಮಾನ ಎಂಡ್ ಆಗುತ್ತೆ, ಇಲ್ಲಿಂದ ಇನ್ನು ಮುಂದೆ ಹೋಗೋದು ವಸುಧಾರ ಅಂತ ಒಂದು ಅಷ್ಟವಸುಗಳು ತಪಸ್ ಮಾಡಿ ಗಂಗೆನ ಕರ್ಸ್ಕೊಂಡಂತ ಜಾಗ ಅದು ವಸುಧಾರ ಅಂತ. ಅದು ತುಂಬಾ ಮುಂದೆ ಹೋಗ್ಬೇಕು, ಇಲ್ಲಿ ತನಕ ಮಾನ ಎಂಡ್ ಆಗುತ್ತೆ. ಈಗ ನೀವೇನ್ ನೋಡ್ತಿದ್ದೀರಾ, ಇದನ್ನೇ ಭೀಮ್ ಪೂಲ್ ಅಂತಾರೆ. ಹತ್ರದಿಂದ ನೋಡೋಣ ಬನ್ನಿ. ಆ ಕಡೆಗೆ ಈ ಕಡೆಗೆ ದಾರಿ ಹೋಗಕ್ಕೆ ಇಲ್ಲದೆ ಇದ್ದಾಗ ಭೀಮಸೇನ್ ದೇವರು ಇದನ್ನ ಕಲ್ಲು ತಂದಿಟ್ರು, ಅದಕ್ಕೆ ಇದನ್ನ ಭೀಮ್ ಪೂಲ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಸರಸ್ವತಿ ನದಿ ಇಲ್ಲಿ ಜಾಯಿನ್ ಆಗ್ತಾಳೆ ಅಲ್ಕಾ ನದಿಗೆ, ಆಮೇಲೆ ಗುಪ್ತಗಾಮಿನಿಯಾಗಿ ಹರಿದೋಗ್ತಾಳೆ. ಪುಲಸ್ತ್ಯರು ಅಂದರೆ ರಾವಣನ ತಾತ, ಅವ್ರು ಕೊಟ್ಟ ಶಾಪದಿಂದ
ಸರಸ್ವತಿ ಗುಪ್ತಗಾಮಿನಿ ಆದರು. ಹರೇ ಶ್ರೀನಿವಾಸ. ಇಲ್ಲಿ ನೋಡಿ ಪ್ರಕೃತಿಯ ಸೊಬಗು ಎಷ್ಟು ಸುಂದರ. ದೊಡ್ಡ ದೊಡ್ಡ ಐಸ್ ಬಂಡೆ ಬಿದ್ದೋಗಿರೋದು ಮೇಲಿಂದ, ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಎಲ್ಲ ಐಸ್ ಬಂಡೆ. ಇಷ್ಟು ಚೆನ್ನಾಗಿದೆ ಅಲ್ಲ. ಹಾ, ತಣ್ಣಿ ನೀರು ಕಾಲಿಗೆ. ಈಗ ನೀವು ನೋಡ್ತಿರೋದು ಗಣೇಶ ಗುಹ, ಅಂದರೆ ಗಣೇಶ ದೇವರು, ವೇದವ್ಯಾಸ ದೇವರು ಗಣೇಶ ದೇವರಿಗೆ ಮಹಾಭಾರತವನ್ನು ಹೇಳ್ತಾ ಇದ್ರು. ಅವ್ರು ಈ ಜಾಗದಲ್ಲಿ ಕೂತ್ಕೊಂಡು ಬರಿತಿದ್ದಿದ್ದ ಜಾಗ ಗಣೇಶ ಗುಹ ಅಂತ. ಇನ್ನು ಮುಂದೆ ವ್ಯಾಸ ಗುಹ ಬರುತ್ತೆ, ಅದನ್ನು ಮತ್ತೆ ನೋಡೋಣ ಅಂತ. ಈ ಗುಹೆ ಹೆಂಗಿದೆ ಅಂತ, ಸಣ್ಣ ಜಾಗ. ಮಾನಾದಿಂದ ಸ್ವಲ್ಪ ಮುಂದೆ ಬಂದು ನೀವು ಇದು ಕಾಣಬಹುದು. ಇನ್ನು ಮುಂದೆ ವ್ಯಾಸ ಗುಹ ನೋಡಕ್ ಹೋಗಲ್ಲ. ಈಗ ನೀವೇನು ನೋಡ್ತಿದ್ದೀರಾ, ಇದು ವೇದವ್ಯಾಸ ಗುಹ. ಅಲ್ಲಿ ಇದು ವೇದವ್ಯಾಸ ದೇವ್ರ ಗುಹೆ. ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದು ಗಣೇಶ ಗುಹ. ಹಂಗೆ ನಾವು ಈ ಕಡೆಯಿಂದ ಹಿಂಗೆ ಬಂದು ಮೇಲೆ ಕಾಣಿಸ್ತಾ ಇರೋದಲ್ಲಿ ಅದು ವ್ಯಾಸ ಗುಹ. ಇಲ್ಲಿಂದ ವೇದವ್ಯಾಸ ದೇವರು ಇಲ್ಲಿರೋ ಗಣೇಶನಿಗೆ, ಅಲ್ಲಿರೋ ಗಣೇಶನಿಗೆ ಹೇಳ್ತಾರೆ ಏನು ಮಹಾಭಾರತನ. ಅಷ್ಟು ದೂರದಿಂದ ಇಷ್ಟು ದೂರಕ್ಕೆ ಹೇಗೆ ಮಹಾಭಾರತ ಹೇಳಿದರೆ ಕೇಳಿಸುತ್ತೆ, ಗಣೇಶ ಹೇಗೆ ಬರೆಯೋಕ್ಕೆ ಸಾಧ್ಯ ಅಂತ ನಮಗೆ ಪ್ರಶ್ನೆ ಬರಬಹುದು. ಗಣೇಶ ಆಕಾಶಕ್ಕೆ ಅಭಿಮಾನಿ ದೇವತೆ, ಅದಕ್ಕೆ ಆಕಾಶದಲ್ಲಿ ಬರುವ ಶಬ್ದಗಳನ್ನೆಲ್ಲ ಅವ್ರು ಗ್ರಹಿಸಿ ಇಲ್ಲಿ ಕೂತ್ಕೊಂಡು ಗಣೇಶ ಗುಹದಲ್ಲಿ ಗಣೇಶ ದೇವರು ಮಹಾಭಾರತವನ್ನು ವೇದವ್ಯಾಸ ದೇವರು ಹೇಳಿದ್ದನ್ನು ಬರೆದ್ರು ಅಂತ ಒಂದು ಪುರಾಣದಲ್ಲಿ ಉಲ್ಲೇಖ ಇದೆ. ಎಲ್ಲರೂ ಬದ್ರಿ ದರ್ಶನ ಚೆನ್ನಾಗಿ ಮಾಡಿದ್ರ, ಚೆನ್ನಾಗಾಯ್ತಾ ಎಲ್ಲಾರ್ಗುನು? ಇವಾಗ ಕೊನೆಯದಾಗಿ ಬದ್ರಿನಾರಾಯಣ ಸ್ಮರಣೆ ಮಾಡೋಣ. ಎಲ್ಲರೂ ಹೇಳೋಣವಾ, ಜೈ ಬದ್ರಿ ವಿಶಾಲ್, ಜೈ ಬದ್ರಿ ವಿಶಾಲ್, ಜೈ ಬದ್ರಿನಾಥ್, ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಶ್ರೀನಿವಾಸ.